ಕ್ಷೇತ್ರದಲ್ಲಿ ಜೆಡಿಎಸ್ ಒಂದು ಸೀಟ್ ಗೆಲ್ಲಲ್ಲನ್ನುವಂತದ್ದು ಸಿದ್ದರಾಮಯ್ಯ ಅವರು. ಯಾರು ಸಿದ್ದರಾಮಯ್ಯ ಅವರು ಹೇಳಿ ಮೊದಲು ಅವ್ರು ಗೆಲ್ತಾರ ನೋಡ್ಕೊಳ್ಳಕ್ಕೆ ಹೇಳಿ. ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಏನಾಗಿದೆ ಅವರಿಗೆ, ಇನ್ನೂ ಸೀಟ್ ಹುಡ್ಕೊಂಡು ಕೂತಿದಾರಲ್ಲ. 5 ವರ್ಷ ಮುಖ್ಯಮಂತ್ರಿ ಆಗಿ ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋದೇ ಇನ್ನೂ ಅವ್ರು ತೀರ್ಮಾನ ಮಾಡ್ಕೊಂಡಿಲ್ಲ. ಎಲ್ಲ ಕಡೆ ನಡೆಸ್ತಾ ಇದ್ದಾರೆ. ಇಲ್ಲ, ನನ್ನ ಪಕ್ಷದ ಬಗ್ಗೆ ಒಂದು ಸೀಟು ಗೆಲ್ಲಲ್ಲ ಅನ್ನೋದೇನಿದೆ, ಅದು ರಾಜಕೀಯವಾಗಿ ಏನೇನು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವನು ಆ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಅದೊಂದು ಬಾಲಿಶವಾದಂಥ ಹೇಳಿಕೆ. ಅನ್ನೋ ರೀತಿಯಲ್ಲಿ ಕಾರ್ಯತಂತ್ರ ರೂಪಿಸಿ ಅವ್ರು ಯಾವ ಕ್ಷೇತ್ರ ಅಂತ ಹಾಗಾಗಿ ಅವ್ರಿಗೆ ಘೋಷಣೆ ಮಾಡ್ತಾ ಇಲ್ವಂತೆ. ಹೌದಾ? ಇಲ್ಲ, ಅವ್ರು ಸೀಕ್ರೆಟ್ ಇಟ್ಕೊಂಡೇ ಮಾಡಲಿ. ಕೊನೆ ಹಂತದವರೆಗೂ ಅವರು ಯಾರಿಗೂ ಹೇಳಿದೆ ಯಾವ ಕ್ಷೇತ್ರದಲ್ಲಿ ನಿಲ್ತೀನಿ ಅಂತ ಹೇಳಿ. ಭಾಳ ಸೀಕ್ರೆಟ್ ಆಗಿ ಇಟ್ಕೊಂಡು ರಹಸ್ಯವಾಗಿ ಇಟ್ಕೊಂಡೆ ಚುನಾವಣೆ ನಿಲ್ಲಿ. ಯಾರು ಮೊದಲು ಅವ್ರು ಗೆಲ್ತಾರ ನೋಡ್ಕೊಳ್ಳಕ್ಕೆ ಹೇಳಿ. ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಏನಾಗಿದೆ ಅವರಿಗೆ, ಇನ್ನೂ ಸೀಟ್ ಹುಡ್ಕೊಂಡು ಕೂತಿದಾರಲ್ಲ. 5 ವರ್ಷ ಮುಖ್ಯಮಂತ್ರಿ ಆಗಿ ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋದೇ ಇನ್ನೂ ಅವ್ರು ತೀರ್ಮಾನ ಮಾಡ್ಕೊಂಡಿಲ್ಲ. ಎಲ್ಲ ಕಡೆ ನಡೆಸ್ತಾ ಇದ್ದಾರೆ. ಇಲ್ಲ, ನನ್ನ ಪಕ್ಷದ ಬಗ್ಗೆ ಒಂದು ಸೀಟು ಗೆಲ್ಲಲ್ಲ ಅನ್ನೋದೇನಿದೆ, ಅದು ರಾಜಕೀಯವಾಗಿ ಏನೇನು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವನು ಆ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಅದೊಂದು ಬಾಲಿಶವಾದಂಥ ಹೇಳಿಕೆ. ಅನ್ನೋ ರೀತಿಯಲ್ಲಿ ಕಾರ್ಯತಂತ್ರ ರೂಪಿಸಿ ಅವ್ರು ಯಾವ ಕ್ಷೇತ್ರ ಅಂತ ಹಾಗಾಗಿ ಅವ್ರಿಗೆ ಘೋಷಣೆ ಮಾಡ್ತಾ ಇಲ್ವಂತೆ. ಹೌದಾ? ಇಲ್ಲ, ಅವ್ರು ಸೀಕ್ರೆಟ್ ಇಟ್ಕೊಂಡೇ ಮಾಡಲಿ. ಕೊನೆ ಹಂತದವರೆಗೂ ಅವರು ಯಾರಿಗೂ ಹೇಳಿದೆ ಯಾವ ಕ್ಷೇತ್ರದಲ್ಲಿ ನಿಲ್ತೀನಿ ಅಂತ ಹೇಳಿ. ಭಾಳ ಸೀಕ್ರೆಟ್ ಆಗಿ ಇಟ್ಕೊಂಡು ರಹಸ್ಯವಾಗಿ ಇಟ್ಕೊಂಡೆ ಚುನಾವಣೆ ನಿಲ್ಲಿ.